ಅಂದರೆ ಈಗ ಜ್ವರ ಇನ್ನೇನು ಬರ್ತಾ ಇದೆ, ನೀವು ಫೀಲ್ ಆಗಲಿಕ್ಕೆ ಆರಂಭ ಆದಾಗ ಒಂದು ಎರಡು ಹೊತ್ತಿನ ನಮ್ಮ ಮುಖ್ಯ ಆಹಾರವನ್ನು ಬಿಟ್ಟರೆ ಜ್ವರ ತಕ್ಷಣ ಹಾಗೆ ಸರಿಯಾಗಿ ಬಿಡ್ತದೆ. ಎಲ್ಲ ಜ್ವರಗಳಲ್ಲಿ ಕೂಡ ಪ್ರತ್ಯಾತ್ಮ ಲಕ್ಷಣ ಯಾವುದು ಅಂತೇಳಿದರೆ ಅಜೀರ್ಣ ಅಗ್ನಿಮಾಂದ್ಯ, ಅಂದರೆ ಜೀರ್ಣಶಕ್ತಿ ತುಂಬ ಕುಗ್ಗಿರುವಂಥದ್ದು. ಖಾಲಿ ಬಿಸಿನೀರನ್ನು ಕುಡಿತಾ ಹೋಗಬೇಕು ಆಗ, ಅಂದರೆ ಬಿಸಿಯಾದ ನೀರು. ಈಗ ಕಾಫಿ ಎಲ್ಲ ಕುಡಿಯುವಾಗ ಬಿಸಿ ಬಿಸಿ ಕಾಫಿಯಾಗಿ ಕುಡಿತಾರೆ, ಅದೇ ರೀತಿಯಲ್ಲಿ ಕಾದಾರಿಸಿದ ನೀರಲ್ಲ, ಬಿಸಿ ಇರುವ ಕುಡಿಲಿಕ್ಕೆ ಬಿಸಿ ಇರುವಂಥ ನೀರನ್ನು ಕುಡಿತಾ ಹೋದರೆ ಅದು ಜೀರ್ಣಶಕ್ತಿಯನ್ನು ಇನ್ನೂ ಬೇಗ ಸರಿ ಮಾಡ್ತಾ ಹೋಗ್ತದೆ. ಅದರಿಂದಾಗಿ ತಕ್ಷಣ ಹಾಗೆ ಯಾವುದೇ ಔಷಧ ಇಲ್ಲದೆ ಜ್ವರವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಮಾಡ್ತದೆ. ಹಾಗಾಗಿ ನೀವು ಜ್ವರ ಬರ್ತದೆ ಅಂತ ನಿಮಗೆ ಯಾವಾಗ ಫೀಲ್ ಆಗ್ತಾ ಇದೆ ಆವಾಗ ಒಂದು ಅಥವಾ ಎರಡು ಫುಡ್ಡನ್ನು ಬಿಟ್ಟು ಬಿಡಬೇಕಾದ್ರೆ ಅದು ಜೀರ್ಣಶಕ್ತಿಯನ್ನು ಇನ್ನೂ ಬೇಗ ಸರಿ ಮಾಡ್ತಾ ಹೋಗ್ತದೆ. ತಕ್ಷಣ ಹಾಗೆ ಯಾವುದೇ ಔಷಧ ಇಲ್ಲದೆ ಜ್ವರವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಮಾಡ್ತದೆ.